ಕೋವಿಡ್-19 ರ ಲಾಕ್ಡೌನ್ ಸಮಯದಲ್ಲಿ ಕಲ್ಲಂಗಡಿ ಬೆಳೆಗೆ ನಷ್ಟ ಅನುಭವಿಸಿ ಮತ್ತೆ ಕಲ್ಲಂಗಡಿ ಕೃಷಿಗೆ ಮುಂದಾದ ರೈತರು. ಕಾರವಾರ ತಾಲೂಕಿನ ಮೂಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 16 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯನ್ನು ಬೆಳೆಯಲಾಗುತ್ತದೆ. ವೈಜ್ಞಾನಿಕ ರೀತಿಯಲ್ಲಿ ಇಲ್ಲಿ ಕಲ್ಲಂಗಡಿ ಬೆಳೆಯಲಾಗುತ್ತಿದ್ದು ಪ್ರತಿ ಕಲ್ಲಂಗಡಿ ಗಿಡಕ್ಕೆ ಡ್ರಿಪ್ ಮೂಲಕ ನೀರನ್ನು ಹಾಕಲಾಗುತ್ತದೆ. ರಸಗೊಬ್ಬರ ಹಾಗೂ ನೀರು ಪೋಲಾಗದಂತೆ ಪ್ಲಾಸ್ಟಿಕ್ ಹೊದಿಕೆ ಬಳಸಲಾಗುತ್ತದೆ. ಕಡಿಮೆ ನೀರನ್ನು ಉಪಯೋಗಿಸಿ ಕಲ್ಲಂಗಡಿ ಬೆಳೆಸಲಾಗಿದ್ದು ಈ ಬಾರಿ ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿ ಇಲ್ಲಿನ ರೈತರಿದ್ದಾರೆ. ಕಳೆದ ಬಾರಿ ಕೋವಿಡ್-19 ಲಾಕ್ಡೌನ್ನಿಂದ ಬೆಳೆದಂಥ ಕಲ್ಲಂಗಡಿಗೆ ಸೂಕ್ತ ಬೆಲೆ ಇಲ್ಲದೆ ಮಾರಾಟ ಮಾಡಲಾಗಿತ್ತು. ಕಳೆದ ಬಾರಿ ನಷ್ಟ ಅನುಭವಿಸಿದರೂ ಕೂಡ ಈ ಸಲ ಒಳ್ಳೆಯ ಲಾಭ ಪಡೆಯುವ ನಿರೀಕ್ಷೆಯಲ್ಲಿ ರೈತರು ಕಲ್ಲಂಗಡಿ ಬೆಳೆಯಲು ಮುಂದಾಗಿದ್ದಾರೆ. ಮೂಡಿಗೆರೆಯಲ್ಲಿ ಕಳೆದ 5 ವರ್ಷಗಳಿಂದ ಹಾವೇರಿಯಿಂದ ಬಂದ ಸಂಗಯ್ಯ ಹಿರೇಮಠ್ ರೈತ ಡ್ಯಾಂ ನೀರನ್ನು ಉಪಯೋಗಿಸಿ ಕಲ್ಲಂಗಡಿ ಬೆಳೆಯಲು ಪ್ರಾರಂಭಿಸಿ ಒಳ್ಳೆಯ ಫಸಲನ್ನು ಪಡೆದರು. ಹಾಗೆ ಆಸಕ್ತರಿಗೆ ಅದರ ಬಗ್ಗೆ ಮಾಹಿತಿ ನೀಡಿದರು. ಕಾರವಾರ ತಾಲೂಕಿನ ಹಲವಾರು ಕಡೆ ವೈಜ್ಞಾನಿಕ ರೀತಿಯಲ್ಲಿ ಕಲ್ಲಂಗಡಿಯನ್ನು ಬೆಳೆಯುತ್ತಿದ್ದಾರೆ. ಕಲ್ಲಂಗಡಿ ಬೆಳೆ ಬಗ್ಗೆ ಮಾಹಿತಿಯನ್ನು ಹಾವೇರಿ ರೈತ ನಮ್ಮ ವಾಹಿನಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ. ನಮ್ದು ಪ್ರಾಪರ್ ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿನ ಹಳ್ಳಿ. ನಾವು ಮೂಲ ಕೃಷಿಕರು. ಇಲ್ಲಿ ವ್ಯಾಪಾರಕ್ಕಂತ ಬಂದು ಇಲ್ಲಿ ಕಲ್ಲಂಗಡಿ ಬೆಳೆಗಾರದ ನೋಡಿಕೊಂಡು ಇಲ್ಲಿ ಡ್ಯಾಮಲ್ಲಿ ನೀರು ಇತ್ತು, ಅದು ಸಮುದ್ರಕ್ಕೆ ವೇಸ್ಟ್ ಆಗೋಗ್ತಿತ್ತು. ನಾವು ಇಲ್ಲಿ ಅದನ್ನು ಬೆಳೆಯುವ ಏನಾದರೂ ರೈತರಿಗೆ ಅನುಕೂಲ ಮಾಡಿಕೊಡುವ ಅಂತ ನಾವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ರೈತರಿಗೂ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿಸಿದ್ದು ಸರ್. ಸರ್, ನಾವೀಗ ಒಂದು 8 ಎಕರೆಯಲ್ಲಿ ಕಲ್ಲಂಗಡಿ ಬೆಳೀತಾ ಇದ್ದೀವಿ ಸರ್. ಇದಕ್ಕೆ ಹೇಗೆ ಮಾರ್ಕೆಟ್ ಸರ್? ನಾವು ಗೋವಾ ಮತ್ತು ಕೇರಳ, ಹುಬ್ಬಳ್ಳಿ, ಬಾಂಬೆ ಎಲ್ಲಿ ಮಾರ್ಕೆಟ್ ಇರ್ತದೆ ಅಲ್ಲಿ ಕಳಿಸ್ತೀವಿ ಸರ್. ಈಗ ನೀವು ಹುಬ್ಬಳ್ಳಿಯಿಂದ ಹಾವೇರಿಯಿಂದ ಬಂದು ಇಲ್ಲಿ ಮಾಡ್ತಾ ಇದ್ದೀರಿ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ, ಇಲ್ಲೇ ಯಾಕೆ ಬಂದು? ಸರ್, ಅಲ್ಲಿ ನಮಗೆ ನೀರಿನ ಪ್ರಾಬ್ಲಮ್ ಇದೆ ಮತ್ತು ಕರೆಂಟ್ ಇರೋದಿಲ್ಲ. ಇಲ್ಲಿ ನೀರು ನಮಗೆ 12 ತಿಂಗಳು ನೀರು ಸಿಗ್ತವೆ, ಕರೆಂಟ್ ಇರ್ತದೆ, ಸಬ್ಸಿಡಿ ಸಿಗ್ತದೆ ಸರ್ ಸರ್ಕಾರದಿಂದ. ಇಲ್ಲಿ ನಮ್ಮ ಇವರು ಅಗ್ರಿಕಲ್ಚರ್ ಆಫೀಸರ್ ಎಲ್ಲ ಸಬ್ಸಿಡಿ ಒಳ್ಳೆ ಇದು ಮಾಡಿಕೊಡ್ತಾರೆ, ಆದರೆ ಸಬ್ಸಿಡಿ ಒಂದ್ಸರಿ ಕೊಟ್ಟರೆ ಮತ್ತೆ 3 ವರ್ಷ 4 ವರ್ಷ ಸಿಗೋದಿಲ್ಲ. ದೇಸಾಯಿ ಬೇರೆದವ್ರ ಭೂಮಿನಲ್ಲಿ ಲೀಸಿ ತೊಗೊಂಡು ಮಾಡ್ತೇವೆ ಸರ್. ಉತ್ಪನ್ನ ಹೆಂಗಿದೆ? ಉತ್ಪನ್ನ ಸರ್ ಇದು ಚಲೋ ಇದೆ ಸರ್. 1 ಎಕರೆಗೆ ಒಂದು 15 ಟನ್ ಕಲ್ಲಂಗಡಿ ಬರ್ತದೆ. ರೇಟ್ ಸಿಕ್ಕರೆ ಒಳ್ಳೆ ಲಾಭ ಆಗ್ತದೆ, ಇಲ್ಲಾಂದ್ರೆ ರೇಟ್ ಸಿಗಲಿಲ್ಲ ಅಂದರೆ ಆಗೋದಿಲ್ಲ. ಸಾವಯವ ಹಾಕ್ತೀರಾ ಅಥವಾ ರಸಗೊಬ್ಬರ? ಸರ್, ನಾವು ಸಾವಯವನೂ ಹಾಕ್ತೀವಿ, ಇದು ಎರೆಹುಳಿನ ಗೊಬ್ಬರನೂ ಯೂಸ್ ಮಾಡ್ತೀವಿ, ಮತ್ತು ಸ್ವಲ್ಪ ಈ ರಾಸಾಯನಿಕ ಗೊಬ್ಬರ ಹಾಕ್ತೀವಿ. 1 ಎಕರೆಗೆ 1 ಮೂಟೆ ಅಷ್ಟೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೀವಿ. ಬಾಕಿದೆಲ್ಲ ಸಗಣಿ ಗೊಬ್ಬರನೂ ಭಾಳ ಹಾಕ್ತೇವೆ ಸರ್. 1 ಎಕರ್ 1 LP ಟ್ರಕ್ ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ. ನಿಮ್ಮ ಹೆಸರೇನಾಯಿತು? ಸಂಗಯ್ಯ ಹಿರೇಮಠ್ ಅಂತ. ಗೊಬ್ಬರ ಎಲ್ಲಿಂದ ತರ್ತೀರಿ? ಗೋವಾದಿಂದ ಸಗಣಿ ಗೊಬ್ಬರ ಗೋವಾದಿಂದ ತರ್ತೀವಿ ಸರ್. ಇಲ್ಲಿ ಸರ್ ಫಿಕ್ಸ್ ನಮ್ಮ ಒಂದು 4 ಜನ ಇರ್ತಾರೆ ಸರ್ ಕೆಲಸ ಮಾಡಿ. ಸರ್, ಪ್ಲಾಸ್ಟಿಕ್ ನಾವು ಬೆಂಗಳೂರಿಂದ ತರ್ತೇವೆ ಸರ್. ಇದು ಪ್ಲಾಸ್ಟಿಕ್ನಿಂದ ಬರ್ತದೆ. ಆಮೇಲೆ ಗೊಬ್ಬರ ಗಿಬ್ಬರ ಎಲ್ಲ ಹುಬ್ಬಳ್ಳಿಯಿಂದ ತರ್ತೇವೆ ಸರ್. ಒಂದು ಸರಿ ಮಾಡಿದ ಬೆಳೆ ತೆಗೆದ್ಮೇಲೆ ಮತ್ತೆ ತೆಗೆದಿರ್ತೀವಿ, ಮತ್ತೆ ನೆಕ್ಸ್ಟ್ ಬೆಳೆಗೆ ಹಾಕ್ತೇವೆ ಸರ್. ಅದು ಡ್ರಿಪ್ ಒಂದು ವರ್ಷದಲ್ಲಿ 2 ಬೆಳೆ ತೆಗಿತೇವೆ ಸರ್. 1 ಎಕರೆಯಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಮಗೆ. ಅದರ ಉತ್ಪನ್ನ ಎಷ್ಟು ಬರ್ಬೋದು? ಉತ್ಪನ್ನ ರೇಟ್ ಸಿಕ್ಕರೆ 1.8 ಲಕ್ಷ ರೂಪಾಯಿ ಹಿಂಗೆ ಬರ್ತದೆ. ವ್ಯವಸಾಯ ಒಳ್ಳೆಯದು, ಆರೋಗ್ಯವಾಗಿ ಚೆನ್ನಾಗಿರ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ. ಲೋಕಲ್ ಸ್ಥಳೀಯರು ಯಾರಿಗೆ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ. ಅವರಿಗೆ ಎಲ್ಲ ಥರದಿಂದ ಹೆಲ್ಪ್ ಮಾಡ್ತಾ ಇದ್ದೀವಿ. ಈಗಲೂ ಮುಂದೆ ಯಾರಾದರೂ ಕಲ್ಲಂಗಡಿ ಬೆಳೆಗಾರರು ಬಂದರೆ ಬೆಳಿತೀನಿ ಅಂತ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತೀವಿ. ನನ್ನ ಮೊಬೈಲ್ ನಂಬರ್ 9449174701.